ನಮಸ್ಕಾರ ಸ್ನೇಹಿತರೆ, ನೀವು ತಾಜ್ಮಹಲ್ನ ಕುರಿತು ಚೆನ್ನಾಗಿ ತಿಳಿದಿರ್ತೀರಾ? ಆದರೆ ನಿಮಗಿದು ಗೊತ್ತಾ, ತಾಜ್ಮಹಲ್ ಕಟ್ಟಡದ ನಿರ್ಮಾಣದಲ್ಲಿ ಸಿಮೆಂಟ್ನ ಬಳಕೆಯಾಗಿಲ್ಲ, ಆದರೂ ಅದು ಅಷ್ಟು ಬಲಿಷ್ಠವಾಗಿ ಹೇಗಿದೆ? ನಿಮಗೆ ತಿಳಿದಿರುವ ಹಾಗೆ ಈಗಿನ ಕಟ್ಟಡಗಳು ಸಿಮೆಂಟ್ನ ಬಳಕೆಯಿಂದಲೇ ಮಾಡಲ್ಪಟ್ಟಿವೆ. ಆದರೆ ಸಿಮೆಂಟ್ ಬಳಕೆ ಮಾಡದ ಈ ತಾಜ್ಮಹಲ್ ಕಟ್ಟಡ ಇಷ್ಟು ಗಟ್ಟಿ ಹೇಗೆ ನೋಡೋಣ ಬನ್ನಿ. ತಾಜ್ಮಹಲ್ ಕಟ್ಟಡದ ನಿರ್ಮಾಣವು 1632ರಲ್ಲಿ ಪ್ರಾರಂಭವಾಗಿತ್ತು. ಇದು ಶಹಜಹಾನ್ ತನ್ನ ಪತ್ನಿಯ ನೆನಪಿನಲ್ಲಿ ನಿರ್ಮಿಸಿದ ಕಟ್ಟಡ. 1648ರಲ್ಲಿ ಶಹಜಹಾನ್ರವರ ಪತ್ನಿಯ ಸಮಾಧಿಯು ನಿರ್ಮಿತವಾಗಿತ್ತು. ಆದರೆ ಪೂರ್ಣ ರೀತಿಯಲ್ಲಿ ನಿರ್ಮಾಣವಾಗುವುದರಲ್ಲಿ ಇನ್ನೂ 5 ವರ್ಷ ತೆಗೆದುಕೊಂಡು 1653ರಲ್ಲಿ ನಿರ್ಮಾಣವಾಗುತ್ತದೆ. ತಾಜ್ಮಹಲ್ ಕಟ್ಟಡವು ತನ್ನ ಸುಂದರತೆಯಿಂದ ತುಂಬಾ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ತಾಜ್ಮಹಲ್ ಅನ್ನು ನೋಡಲು ಲಕ್ಷಾಂತರ ಜನ ಬರುತ್ತಾರೆ. ಆದರೆ ನಿಮಗೆ ಯಾವಾಗಾದರೂ ಎನಿಸಿರಬಹುದು, ಇಷ್ಟು ದೊಡ್ಡ ಕಟ್ಟಡ ಇಂತಹ ಬಲಿಷ್ಠತೆಯನ್ನು ಹೇಗೆ ಪಡೆದಿರಬಹುದು ಅಂತ. ಇಲ್ಲಿ ಇನ್ನೊಂದು ಆಶ್ಚರ್ಯವೆಂದರೆ ಇವರು ಸಿಮೆಂಟ್ನ ಬಳಕೆ ಇಲ್ಲದೆ ಕಲ್ಲುಗಳನ್ನು ಹೇಗೆ ಜೋಡಿಸಿರಬಹುದು ಅಂತ. ನಿಮಗೆ ಸಿಮೆಂಟ್ನ ಬಗ್ಗೆ ಹೇಳುವುದಾದರೆ, ಸಿಮೆಂಟ್ನ ಆವಿಷ್ಕಾರ 1824ರಲ್ಲಿ ಜೋಸೆಫ್ ಆಸ್ಡಿನ್ ಹೆಸರಿನ ಇಂಗ್ಲೆಂಡ್ನ ವ್ಯಕ್ತಿಯಿಂದಾಯಿತು. ಇವರು 1811ರಿಂದ ಹಲವು ಪ್ರಯೋಗಗಳನ್ನು ಮಾಡಿ ಕೊನೆಗೂ 1824ರಲ್ಲಿ ಸಿಮೆಂಟ್ ಅನ್ನು ತಯಾರಿಸಿದರು. ಮತ್ತು ವಿಶ್ವದ ಮೊದಲ ಸಿಮೆಂಟ್ ಆದ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಇವರಿಂದಲೇ ಮಾಡಲ್ಪಟ್ಟಿದೆ. ಈಗ ತಾಜ್ಮಹಲ್ ಕುರಿತು ಮಾತನಾಡುವುದಾದರೆ, ತಾಜ್ಮಹಲ್ ಸಂಪೂರ್ಣ ನಿರ್ಮಾಣ 1652ರಲ್ಲಿ ಆಯಿತು. ಸಿಮೆಂಟ್ನ ಆವಿಷ್ಕಾರದ ಮೊದಲು ವಾಸ್ತುಶಿಲ್ಪಿಗಳು ಒಂದು ಮಿಶ್ರಣವಾದ ಪೇಸ್ಟ್ನ ಬಳಕೆ ಮಾಡ್ತಿದ್ರು. ಅದರಲ್ಲಿ ಹಲವಾರು ಬಗೆಯ ವಸ್ತುಗಳ ಮಿಶ್ರಣವಿತ್ತು. ಅದೇ ತಾಜ್ಮಹಲ್ ಕಟ್ಟಡದ ಕಲ್ಲಿನ ಬಗ್ಗೆ ಹೇಳುವುದಾದರೆ, ಕಟ್ಟಡ ನಿರ್ಮಾಣದಲ್ಲಿ ಅಮೂಲ್ಯವಾದ ಕಲ್ಲುಗಳ ಉಪಯೋಗವಾಗುತ್ತಿತ್ತು. ಅದರಲ್ಲಿ ಆಕಿಕ್, ಹೆಮೆನೈಟ್, ಫಿರೋಜಾ, ಲ್ಯಾಜ್ವಾರ್ಡ್, ಮೂಂಗಾ, ಸುಲೈಮಾನಿ, ಲ್ಯಾಸಾನಿಯಾ, ಟಾಮ್ರಾ, ಎಷಬ್ ಮತ್ತು ಪಿಟೂನಿಯಾ ತರಹದ ಅಪರೂಪದ ಕಲ್ಲುಗಳನ್ನು ಬಳಸಲಾಗುತ್ತಿತ್ತು. ಇನ್ನೂ ಕೆಲವು ಕಲ್ಲುಗಳ ಉಪಯೋಗ ಮಾಡಿದ್ದಾರೆ. ಅವು ಯಾವುದೆಂದರೆ ಟಿಲಾಯ್, ಫೈಜಹರ್, ಅಜೂಬಾ, ಕಾಟು, ನಖೋಡ್, ಮಕ್ನಾಟಿಸ್. ಇವುಗಳೆಲ್ಲ ತುಂಬ ಅಪರೂಪದ ಕಲ್ಲುಗಳಾಗಿವೆ. ಶಹಜಹಾನ್ ಇಂತಹ ಕಲ್ಲುಗಳನ್ನು ಎಲ್ಲಿಂದ ತಂದರು ಎಂಬ ಮಾಹಿತಿ ಇಂದಿಗೂ ಸಿಗಲಿಲ್ಲ. ಇದೆಲ್ಲದರ ಬಳಕೆಯಿಂದ ಈ ಕಟ್ಟಡ ಇಷ್ಟು ಬಲಿಷ್ಠವಾಗಿ ನಿಂತಿದೆ. ಅದೇ ಸಿಮೆಂಟ್ನ ಬದಲು ಉಪಯೋಗಿಸಲ್ಪಟ್ಟ ಪೇಸ್ಟ್ನಲ್ಲಿ ಬೆಲ್ಲ, ಶುಗರ್ ಡ್ರಾಪ್, ಬೇಲದ ಹಣ್ಣಿನ ನೀರು, ಹಾಗೆಯೇ ಉದ್ದಿನ ಬೇಳೆ, ಮೊಸರು, ಕನ್ಕಡ್, ಇನ್ನೂ ತುಂಬ ವಸ್ತುಗಳ ಮಿಶ್ರಣದಿಂದ ಈ ಪೇಸ್ಟನ್ನು ತಯಾರಿಸಲಾಗಿತ್ತು. ಮತ್ತು ಈ ಪೇಸ್ಟ್ನ ಸಹಾಯದಿಂದ ಕಲ್ಲುಗಳನ್ನು ಬಲಿಷ್ಠವಾಗಿ ಜೋಡಿಸಲಾಗಿತ್ತು. ಈ ಪೇಸ್ಟ್ ಈಗಿನ ಸಿಮೆಂಟ್ನಷ್ಟೇ ಸ್ಟ್ರಾಂಗ್ ಆಗಿರ್ತಿತ್ತು. ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತಿರಬಹುದು, ತಾಜ್ಮಹಲ್ ಇಷ್ಟು ಸುಂದರವಾಗಿ ನಿರ್ಮಿತವಾಗಿದೆ, ಆದರೆ ಇದರ ಖರ್ಚು ಎಷ್ಟಾಗಿರಬಹುದು? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಬನ್ನಿ. ಆಗಿನ ರೂಪಾಯಿಯ ಬೆಲೆ ಈಗಿನ ರೂಪಾಯಿಗೆ ಹೋಲಿಕೆ ಮಾಡಿದರೆ ತುಂಬ ಕಡಿಮೆ ಇತ್ತು. ಅದನ್ನು ಈಗಿನ ಬೆಲೆಗೆ ಹೋಲಿಕೆ ಮಾಡಿದರೆ ಸರಿಸುಮಾರು 1-2 ಬಿಲಿಯನ್ ಡಾಲರ್ಸ್, ಅಂದರೆ 8,000 ಕೋಟಿಯಿಂದ 10,000 ಕೋಟಿಯವರೆಗೂ ಇರಬಹುದು. ಇನ್ನೂ ಕೆಲವರು ಹೇಳುವ ಪ್ರಕಾರ 20,000 ಕೋಟಿಗಿಂತ ಜಾಸ್ತಿ ಖರ್ಚಾಗಿದೆ. ದಟ್ಸ್ ರಿಯಲಿ ಅಮೇಜಿಂಗ್. ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋನ ಇಷ್ಟವಾದ ಪಾರ್ಟನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.